ಈಡಿಗೆ ಚಳ್ಳೆ ಹಣ್ಣು ತಿನ್ಸಿ ಓಡಾಡ್ತಾ ಇದ್ದಂತಹ ಬಸನಗೌಡ ಪಾಟೀಲ್ ದದ್ದಲ್ ಬಸನಗೌಡ ದದ್ದಲ್ ಏನಿದ್ದಾರೆ ಸದ್ಯಕ್ಕೆ ಸದನಕ್ಕೆ ಹಾಜರಾಗಿದ್ದಾರೆ. 3 ದಿನದಿಂದ ಕೂಡ ಇಡಿ ಅಧಿಕಾರಿಗಳು ಅವ್ರನ್ನ ಹುಡುಕಾಟ ನಡೆಸ್ತಾ ಇದ್ರು. ಆದ್ರೆ ಬಸನಗೌಡ ದದ್ದಲ್ ಈಗ ಅಧಿವೇಶನಕ್ಕೆ ಮಾತ್ರ ಪ್ರತ್ಯಕ್ಷ ಆಗಿದ್ದಾರೆ. ಸದ್ಯಕ್ಕೆ ಇಡಿ ಅಧಿಕಾರಿಗಳಿಗೆ ಒಂದ್ ರೀತಿ ಸಂಕಷ್ಟವನ್ನ ತಂದಿಟ್ಟಿದ್ದಾರೆ. ಅಂದ್ರೆ ಅರೆಸ್ಟ್ ಮಾಡ್ಬೇಕು ಅಂದ್ರೆ ಈಗ ಸ್ಪೀಕರ್ ಅವರ ಅನುಮತಿಯನ್ನ ಪಡ್ಕೊಂಡು ಅರೆಸ್ಟ್ ಮಾಡ್ಬೇಕಾಗುತ್ತೆ. ವಾಲ್ಮೀಕಿ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಆಗಿರುವಂತಹ ಬಸನಗೌಡ ದದ್ದಲ್ ತನಿಖೆಗೆ ಹಾಜರಾಗ್ತಾ ಇಲ್ಲ. ಇಡಿ ಅಧಿಕಾರಿಗಳು ಕರೆದ್ರು ಕೂಡ ತನಿಖೆಗೆ ಬರಲಿಲ್ಲ. ಎಸ್ಐಟಿ ವಿಚಾರಣೆ ಬಳಿಕ ನಾಪತ್ತೆ ಆಗ್ಬಿಟ್ಟಿದ್ರು. ಆದ್ರೆ ಇವತ್ತು ದಿಢೀರಂತ ಬೆಳಗ್ಗೆ ಅಧಿವೇಶನಕ್ಕೆ ಹಾಜರಾಗಿದ್ದಾರೆ. ಸದ್ಯಕ್ಕೆ ಇಡಿ ಅಧಿಕಾರಿಗಳು ಈಗ ಅವರನ್ನ ಅರೆಸ್ಟ್ ಮಾಡಬೇಕು, ತನಿಖೆ ನಡೆಸಬೇಕು ಅಂತ ಅಂದ್ರೆ ಸ್ಪೀಕರ್ UT ಖಾದರ್ ಅವರ ಪರ್ಮಿಷನ್ನ ತೆಗೆದುಕೊಳ್ಬೇಕಾಗುತ್ತೆ. ದದ್ದಲ್ ಅವ್ರು ಎಲ್ಲಿ ಹೋಗಿದ್ರಿ ಅಂತ ಕೇಳಿದ್ರೆ, ವಿಚಾರಣೆಯನ್ನು ಫೇಸ್ ಮಾಡ್ತೀರಾ ಅಂತ ಕೇಳಿದ್ರೆ, ವಿಚಾರಣೆ ಫೇಸ್ ಮಾಡ್ತೀನಿ ನಾನು ಅಂತ ಹೇಳ್ತಿದ್ದಾರೆ. ಸದ್ಯಕ್ಕೆ ಮುಂದಿನ ಪ್ರೊಸೀಜರ್ಗೆ ಸಂಬಂಧಪಟ್ಟಂತೆ ಈಗ ಪ್ರಶ್ನೆ ಇದ್ದೇ ಇದೆ. ಅವರನ್ನ ಅರೆಸ್ಟ್ ಮಾಡೋದಿರ್ಬೋದು, ತನಿಖೆ ನಡೆಸೋದು. ಈಗಾಗಲೇ ನಾಗೇಂದ್ರ ಅವರು ಕೂಡ ಅರೆಸ್ಟ್ ಆಗಿದ್ದಾರೆ. ನ್ಯಾಯಾಂಗ ಅಂದರೆ SIT ಅಧಿಕಾರಿಗಳು ವಿಚಾರಣೆ ಮಾಡಿದ್ರು. ಅದಾದ ಬಳಿಕ ED ಅಧಿಕಾರಿಗಳು ಈಗ ವಶಕ್ಕೆ ತೆಗೆದುಕೊಂಡಿದ್ದಾರೆ. 6 ದಿನಗಳ ಕಾಲ ಅವರನ್ನು ಕೂಡ ವಿಚಾರಣೆ ಮಾಡ್ತಾರೆ. ಅದರ ಬೆನ್ನಲ್ಲೇ ದದ್ದಲ್ಗಾಗಿ ಹುಡುಕಾಟ ನಡೆಸಿದ್ರು. ಈಗ ದದ್ದಲ್ ಅವರು ಕೂಡ ಅಧಿವೇಶನಕ್ಕೆ ಹಾಜರಾಗಿದ್ದಾರೆ. ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಕೂಡ ಒಂದಷ್ಟು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ED ಅಧಿಕಾರಿಗಳು. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಏನು ಡೆವಲಪ್ಮೆಂಟ್ಸ್ ಆಗುತ್ತೆ ಅನ್ನೋದೇ ಸದ್ಯಕ್ಕಿರುವಂಥ ಪ್ರಶ್ನೆ. ನಾನು ಯಾವಾಗಲೂ ಹೇಳಿದ್ದೀನಿ, ಎಲ್ಲ ಸಮಸ್ಯೆಗಳಿಗೆ ಮಾಡ್ತೇನೆ.